ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಅರೆಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೋಬೇಕು, ಒನ್ ಚೈನ್, ಟೂ ಚೈನ್. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸಲ ದಾರ ತೊಗೋಬೇಕು, ಪಕ್ಕದಲ್ಲೇ ಒಂದು ಡಬಲ್ ಕ್ರೋಷನ ತೊಗೋಬೇಕು. ನೋಡಿ, ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು. ಇದೇ ಥರ ನಾವು ಟೋಟಲಾಗಿ ಒಂದು ನಾಲ್ಕು ಡಬಲ್ ಕ್ರೋಷಗಳನ್ನು ಪಕ್ಕದಲ್ಲೇ ತೊಗೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಬರುತ್ತೆ ಮತ್ತು ನಾಲ್ಕು ಡಬಲ್ ಕ್ರೋಷ. ಈ ರೀತಿ ನಾಲ್ಕು ಡಬಲ್ ಕ್ರೋಷಗಳಾದ ಮೇಲೆ ಎರಡು ಚೈನ್ನ ತೊಗೋಬೇಕು, ಒನ್ ಚೈನ್, ಟೂ ಚೈನ್. ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ನಾವು ಡಬಲ್ ಕ್ರೋಷನ ತಗೋಬೇಕಾಗತ್ತೆ. ಇಲ್ಲೂ ಕೂಡ ಹಾಗೆ ನಾಲ್ಕು ಡಬಲ್ ಕ್ರೋಷಗಳನ್ನು ಪಕ್ಕದಲ್ಲೇ ತಗೋಬೇಕು, ಹಾಗೆ ಒಂದೇ ಲೆವೆಲಲ್ಲಿ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಷಗಳನ್ನು ತಗೋಬೇಕಾಗತ್ತೆ. ಇಲ್ಲಿ ನಾಲ್ಕು ಡಬಲ್ ಕ್ರೋಷಗಳಾದಮೇಲೆ ಎರಡು ಚೈನ್ನ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಡಿಸೈನ್ನ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಬೇಸ್ ಲೈನ್ನ ನಾವು ಈ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟು ನಾವು ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕಾಗತ್ತೆ. ಇಲ್ಲೇನು ಥ್ರೆಡ್ನ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ಅದೇ ಥ್ರೆಡ್ಡಲ್ಲಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನು ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಈ ರೀತಿ ನಾಲ್ಕು ಚೈನ್ನ ತಗೊಂಡು ಎರಡು ಚೈನ್ ಗ್ಯಾಪ್ಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದ್ಸಲ ನಾಲ್ಕು ಚೈನ್ನ ತಗೊಂಡು ಅದನ್ನು ಕೂಡ ಎರಡು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ನಾಲ್ಕು ಚೈನ್ ಬರುತ್ತೆ. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾಲ್ಕು ಚೈನ್ನ ತಗೊಂಡು ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು. ಇದನ್ನು ಮಾತ್ರ ನಾವು ಬ್ಯಾಕ್ ಸೈಡಲ್ಲಿ ವರ್ಕ್ನ ಮಾಡ್ತಾ ಹೋಗ್ಬೇಕು. ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವು ಈ ರೀತಿ ಚೈನ್ಗಳನ್ನು ಹಾಕ್ತಾ ಹೋಗೋದಷ್ಟೇ. ಈ ಸ್ಟೆಪ್ ಅಂತೂ ತುಂಬಾ ಈಸಿ. ನಾಲ್ಕು ಚೈನ್ನ ತೊಗೊಂಡು ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಹೋದರೆ ಆಯಿತು. ನೋಡಿ, ಈ ಥರ ಕಾಣಿಸುತ್ತೆ ಬ್ಯಾಕ್ ಸೈಡಿಂದ. ಅಲ್ಲಿ ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಈಗ ನಾವು ಥರ್ಡ್ ಸ್ಟೆಪ್ ಮಾಡೋಣ. ಲಾಸ್ಟ್ ಸ್ಟೆಪ್ ಇದು. ಮೂರೇ ಸ್ಟೆಪ್ಪಲ್ಲಿ ಡಿಸೈನ್ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಿ ಎರಡು ಚೈನ್ ತೊಗೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ಅಲ್ಲಿ ಗಂಟು ಕೂಡ ಕಟ್ಕೋಬೋದು ಥ್ರೆಡ್ನ, ಇಲ್ಲ ಅಂದರೆ ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಕೂಡ ಮಾಡ್ಕೋಬೋದು. ಅಥವಾ ಸ್ಟಾರ್ಟಿಂಗಲ್ಲೇ ಬಟ್ಟೆಗೆ ಲಾಕ್ ಮಾಡಿ ಎರಡು ಚೈನ್ನ ತೊಗೊಂಡು ಮತ್ತೆ ಅಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಆದರೆ ಥ್ರೆಡ್ಡು ಬಿಚ್ಚೋಗ್ಬಾರ್ದು. ಆ ರೀತಿ ನಾವು ಡಿಸೈನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಾಲ್ಕು ಚೈನ್ನ. ನೋಡಿ, ಈ ಥರ ಈಗ ನಾಲ್ಕು ಚೈನ್ ಇದೆ ಅಲ್ವಾ, ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಒಂದು ಡಬಲ್ ಕ್ರೋಷನ ತೊಗೋಬೇಕು. ಇದಾದಮೇಲೆ ಎರಡು ಚೈನ್ನ ತೊಗೋಬೇಕು. ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಆ ಡಬಲ್ ಕ್ರೋಷಕ್ಕೆ ನಾನು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಒಂದು ನಾಲ್ಕು ಸಲ ತಂದು ಇಟ್ಕೋಬೇಕು. ನೋಡಿ, ಈ ರೀತಿ ನಾಲ್ಕು ಸಲ ಒಳಗಡೆಯಿಂದ ಹೊರಗಡೆ ಥ್ರೆಡ್ನ ತಂದಿಟ್ಕೊಂಡು ನೆಕ್ಸ್ಟ್ ಒಳಗಡೆಯಿಂದ ಆ ಕಡೆ ಇರೋ ಆರೆಳೆ ದಾರನ ಹೊರಗಡೆ ತಗೋಬರ್ಬೇಕು. ಅದಾದಮೇಲೆ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೆಕ್ಸ್ಟು ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು, ನೋಡಿ ಈ ರೀತಿ ತೋರಿಸ್ತೀನಿ ಇನ್ನೊಂದು, ಒಂದು ಡಬಲ್ ಕ್ರೋಷ ತೊಗೋಬೇಕು. ಅದಾದಮೇಲೆ ಎರಡು ಚೈನು. ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಡಬಲ್ ಕ್ರೋಷದ ಒಳಗಡೆಯಿಂದ ಒಂದು ನಾಲ್ಕು ಸಲ ಥ್ರೆಡ್ನ ಪಾಸ್ ಮಾಡ್ಕೋಬೇಕು. ಪಫ್ ಡಿಸೈನ್ ಆಗುತ್ತೆ. ಆಗ ನೋಡಿ, ಈ ರೀತಿ ನಾಲ್ಕು ಸಲ ಥ್ರೆಡ್ನ ಪಾಸ್ ಮಾಡಿಕೊಂಡು ಆ ಕಡೆ ಇರೋ ಆರೆಳೆ ದಾರನ ಇದ್ರ ಒಳಗಡೆಯಿಂದ
ಎಳೆದು ತಗೋಬರ್ಬೇಕಾಗತ್ತೆ. ಅದಾದಮೇಲೆ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಮತ್ತೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಅಂದರೆ ಒಂದು ಆರ್ಚಲ್ಲಿ ಒಂದು ನಾಲ್ಕು ಬೀಡ್ಸ್ಗಳು ಬರೋ ಥರ ನಾವಿಲ್ಲಿ ಡಿಸೈನ್ನ ಮಾಡ್ಕೋಬೇಕಾಗತ್ತೆ. ಪಫ್ ಡಿಸೈನ್ ಬಂದು ಒಂದು 5 ಪಫ್ ಡಿಸೈನ್ಗಳು ಬರುತ್ತೆ. ಇದನ್ನು 4 ಚೈನ್ ಏನಿದೆ ಲಾಸ್ಟಲ್ಲಿ ಹೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟು 4 ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ 4 ಕೂಡ ನಾವು ಪಫ್ ಡಿಸೈನ್ನ ಮಾಡ್ಕೋಬೋದು, ಇಲ್ಲ 5 ಕೂಡ ಮಾಡ್ಕೋಬೋದು. ಇದಾದಮೇಲೆ ನಾವಿಲ್ಲಿ 4 ಚೈನ್ಗಳನ್ನು ತಗೋಬೇಕು. ಈ ರೀತಿ 4 ಚೈನ್ನ ತಗೊಂಡು ಇದನ್ನು 4 ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಇದಾದಮೇಲೆ ನೆಕ್ಸ್ಟು 4 ಚೈನ್ ಇದೆ ಅಲ್ವಾ, ಅದರೊಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಅದಾದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು. ಈ ರೀತಿ 4 ಸಲ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡಿ ಅದಾದಮೇಲೆ ಆ ಕಡೆ ಇರೋ ಆ ರೆಳೆ ದಾರನ ಒಳಗಡೆಯಿಂದ ನಾವು ತಗೋಬರ್ಬೇಕಾಗತ್ತೆ. ನೋಡಿ ಈ ರೀತಿ. ನೆಕ್ಸ್ಟು ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಟೋಟಲಾಗಿ ಒಂದು 5 ಪಫ್ ಡಿಸೈನ್ಗಳು ಬರುತ್ತೆ, ಹಾಗೆ ಒಂದು 4 ಬೀಡ್ಸ್ಗಳು ಬರುತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಲಾಸ್ಟಲ್ಲಿ 4 ಚೈನ ತೊಗೊಂಡು ಲಾಕ್ ಮಾಡಿದ್ದೀನಿ. ಆದರೆ ಇಲ್ಲಿ ಆರ್ಚ್ ಮಾಡೋಕ್ಕಾಗಲ್ಲ, ಜಾಸ್ತಿ ಸ್ಪೇಸ್ ಇಲ್ಲ. ಹಾಗಾಗಿ ಎಷ್ಟು ಸ್ಪೇಸ್ ಇದೆ ಅಲ್ಲಿಗೆ ನಾವು ಚೈನ್ಗಳನ್ನು ಹಾಕಿ ಎಂಡಿಂಗಲ್ಲಿ ಕುಚ್ಚುಗಳನ್ನು ಕಟ್ಕೋಬೋದು. ಅಂದರೆ ಎಂಡಿಂಗಲ್ಲಿ ನಾವು ಫಿನಿಷಿಂಗ್ನ ನೀಟಾಗಿ ಕೊಡಬೇಕಾಗತ್ತೆ. ಒಂದು ಆರ್ಚ್ ಬರಬೇಕು, ಇಲ್ಲಾಂದರೆ ಕುಚ್ಚು ಬರಬೇಕು. ಆ ರೀತಿ ನಾವು ಮಾಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ ಒಂದು 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಸಿಯಾಗಿ ಹಾಕ್ಕೋಬೋದು ಡಿಸೈನ್ನ, ಗ್ರ್ಯಾಂಡಾಗಿ ಕಾಣಿಸುತ್ತೆ, ಈಸಿ ಇದೆ, 3 ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಹಾಗೆ ಅಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಥ್ರೆಡ್ನ ಕಟ್ ಮಾಡಿ ಸರಿ. ಥ್ರೆಡ್ನ ಈ ರೀತಿಯಾಗಿಟ್ಟು ಒಂದು 4-5 ಸಲ ಟೈಟಾಗಿ ಸುತ್ಕೋಬೇಕು. ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟಾಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈಸಿ ಇದೆ, 3 ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಬೇಗನೆ ಒಂದು ಗ್ರ್ಯಾಂಡಾಗಿರೋ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಈಸಿ ಇದೆ, ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನಿಗೆ 600 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.